ಏಯ್, ಏನೋ ಹಂಗೆ ಬಿಡಿಸ್ತಾ ಇದೆಯಾ? ಇಲ್ಲಿ ನೋಡು, ಈ ಥರ ಬಿಡಿಸ್ಬೇಕು. ಸರಿ 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 ಅಂತ ಹೇಳೋದಷ್ಟೇ ಆಯಿತು. ಏನು ಮಾಡ್ತಾನೋ ಏನೋ. ಇದು ನಾನು ಮಾಡೋ ಕೆಲಸ ಅಲ್ಲ. ಯಾಕೆ ಹಂಗೆ ರೇಗಾಡ್ತಿದ್ಯಾ? ಒಂದೆರಡು ವಾರ ಸಿಕ್ಕಿದ್ರೆ ಚೆನ್ನಾಗಿ ಕುಡ್ಕೊಂಡು ಬಂದು ಬಿದ್ದಿರ್ತಿದ್ದೆ. ನಿನ್ನ ಕೈಗೆ ಸಿಕ್ಕಿದ್ದೀನಲ್ವಾ, ಕರ್ಮ. ನಿನ್ನ ಜನ್ಮಕ್ಕೊಂದು ಸ್ವಲ್ಪನಾದರೂ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ? ಇಡೀ ಮನೇಲಿ ನಾನೊಬ್ಬಳಿಗೆ ಈ ಮನೆ ನಡೆಸ್ಬೇಕು ಅನ್ನೋ ಉದ್ದೇಶ ಇರೋದು. ನನ್ನ ಮಾವ ಅಂತ ಅನಿಸ್ಕೊಂಡಿರೋರು ಅದ್ಯಾರ ಮನೆ ಜಗಲಿ ಮುಂದೆ ಕುತ್ಕೊಂಡು ನಶೆ ಎಳಿತಿದಾರೋ ಏನೋ. ಇನ್ನು ನನ್ನ ಮಗಳು ಮನೇಲಿ ಇದ್ಬಿಟ್ರೆ ಅದೇ ನನ್ನ ಪುಣ್ಯ. ಪೂಜೆ ಮಾಡಬೇಕು ತಾಯಿಗೆ, ದೇವರಿದ್ದಂಗೆ. ದರ್ಶನ ಭಾಗ್ಯ ಸಿಗೋದೇ ಅಪರೂಪಕ್ಕೆ. ಅಲ್ಲ ಅಕ್ಕ, ನನ್ನೇ ಬಿಡಲ್ಲ ನೀನು. ಅವಕಾಶ ಸಿಕ್ಕರೆ ಹೆಂಗೆ ಗೋಳೋಯ್ಕೋತ್ಯಾ? ಎಲ್ಲವ ಬೆಳಿತಿರೋ ಹುಡುಗಿ, ಅವಳು ಯಾಕೆ ಬೆಳಿ ಬೆಳಿಗ್ಗೆ ನಿನ್ನ ಬಾಯಿಗೆ ಸಿಕ್ಕಿರೋದನ್ನ ಅನುಭವಿಸ್ಬೇಕು ಹೇಳು. ಏಯ್, ಏನೋ ರೋದನೆ ಕೊಟ್ಟಿದ್ದೀನಿ ನಿಮಗೆ. ಓಹ್, ಇನ್ನೇನು ಬಾಕಿ ಉಳಿಸಿದ್ಯಾ? ಕಂಡು ಕಂಡದಕ್ಕೆ ದನ ಕೊಡ್ದಂಗೆ ಹೊಡಿತ್ಯಾ? ರೇಗೋದು, ಬೈಯೋದು, ಹೂ ಅಂದ್ರೂ ತಪ್ಪು, ಹೂ ಅಂದ್ರೂ ತಪ್ಪು. ಇವಾಗಾಗಲೇ ಅವಳ ಚರ್ಮ ಎಮ್ಮೆ ಚರ್ಮ ಥರ ಆಗೋಗಿದೆ. ಅವಳಿಗೆ ನಿನ್ನನ್ನು ಕಂಡ್ರೆ ಗೌರವಕ್ಕಿಂತ ಜಾಸ್ತಿ ಅಸಹ್ಯನೇ ಇರೋದು. ನೋಡೋ, ಬೆನ್ನಿಗೆ ಬಿತ್ತಮ್ಮ ಅನ್ನೋದನ್ನು ನೋಡದೆ ಸೌದೆ ತೆಗೆದು ಬಾಯಿ ತುರುಕ್ಬಿಡ್ತೀನಿ. ಸತ್ಯ ಹೇಳಿದ್ರೆ ನೀನು ಎಲ್ಲಿ ಕೇಳ್ತೀಯ? ನಿಂದೇ ನಿಂಗೆ, ಇನ್ನೊಬ್ಬರ ಮಾತಿಗೆ ಬೆಲೆನೇ ಇಲ್ಲ. ಹೌದಪ್ಪ, ಈ ಮನೇಲಿ ನಾನು ಒಬ್ಬಳೇ ಸರಿ ಇಲ್ಲ. ನೀವೆಲ್ಲ ದೊಡ್ಡ ದೊಡ್ಡ ಸಾಧಕರು, ನಿಮ್ಮಿಂದನೇ ಊರು ಬೆಳಗ್ತಾ ಇರೋದು ನೋಡಿ. ನಾನು ಕೆಟ್ಟ ತಾಯಿ, ನೀವೆಲ್ಲ ದೇವರು. ಸಮಾಧಾನನ? ಅದನ್ನೇ ಹೇಳೋದಕ್ಕ ನಾನು. ನಿಮಗೆ ಸಮಾಧಾನವಾಗಿ ನರಮನುಷ್ಯರು ಮಾತಾಡ್ತಾರಲ್ವಾ, ಹಂಗೆ ಮಾತಾಡಕ್ಕೆ ಬರಲ್ವಾ? ಕುಟುಕ್ದೆ ಮಾತಾಡೋಕ್ಕೆ ಆಗಲ್ಲ ನೋಡು, ಅದೇ ನಿನ್ನ ಸಮಸ್ಯೆ. ಹೌದಪ್ಪ, ಮನೆ ಗಂಡಸಳ ನೆಟ್ಟಿಗಿದ್ದಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ ಹೇಳು? ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕೊಂಡು, ಊಟ ತಿಂಡಿ ಮಾಡಿಕೊಂಡು, ಮನೆ ಸಾರಿಸ್ಕೊಂಡು, ಗುಡಿಸ್ಕೊಂಡು, ಪಾತ್ರೆ ತೊಳ್ಕೊಂಡು ಹಾಗಾಗಿ ನನ್ನ ಜೀವನ ಕಳೀತಿದ್ದೆ. ಈಗಲೂ ಹಂಗೆ ಇರ್ಬೋದು ನೀನು, ಅಂತ ತಲೆ ಹೋಗುವಂಥದ್ದು ಏನೂ ಆಗಿಲ್ಲ. ಸದ್ರ ಸದ್ರ ಆಗೋಗಿದೆ ನಿಮಗೆಲ್ಲ. ಈಗ ನೋಡು ಎಲ್ಲಿ ಎಲ್ಲವ ಮನೇಲಿದ್ದಾಳ ಅವಳು. ಬೆಳಗ್ಗೆಯಿಂದ ಸುದ್ದಿನೇ ಇಲ್ಲ. ಬೆಳಗ್ಗೆ ತಿಂಡಿನೂ ಇಲ್ಲ, ಮಧ್ಯಾಹ್ನ ಊಟನೂ ಇಲ್ಲ. ಇನ್ನೋಳು ಮನೆಗೆ ಬಂದರೆ ಅವಳನ್ನು ಬೈಯಂಗೂ ಇಲ್ಲ, ಹೊಡಿಯಂಗೂ ಇಲ್ಲ. ಯಾಕೆ ಹೇಳು? ನಾನು ಕೆಟ್ಟವಳಾಗ್ಬಿಡ್ತೀನಲ್ಲ. ಈ ಆಟಕ್ಕೆ ನಾನಿಲ್ಲ, ಅಮ್ಮ ಮಗಳಿಗೆ ಏನು ಬೇಕಾದರೂ ಮಾಡ್ಕೊಳ್ಳಿ. ಇಷ್ಟೊತ್ತು ಬೈದ್ಯಲ್ವಾ, ಅದಕ್ಕೆ ಒಂದೆರಡು ವಾರ ಇದ್ರೆ ಕೊಡು. ಗಂಟ್ಲು ಒಣಗೋಗಿದೆ, ಸ್ವಲ್ಪ ಏನಾದರೂ ಬಿಟ್ಕೊಂಬರ್ತೀನಿ. ಓಹ್, ಎಲ್ಲವ ಬಂದ್ಯಾ? ಬಾಬಾ, ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ಈಗ ಬಂದ್ಯಾ? ಹಸ್ವಾಗ್ತಿದ್ಯಾ? ಊಟಕ್ಕೇನಾದರೂ ಹಾಕ್ಕೊಡ್ಲಾ? ಯಾಕೆ ಮುಖ ಒಂಥರ ಸುಸ್ತಾದಂಗಿದೆ? ಶ್ರೀ ರೇಣುಕಾ ಎಲ್ಲಮ್ಮ.